ನವರಾತ್ರಿಯ ಇಪ್ಪತ್ತೊಂದನೇ ದಿನಕ್ಕೆ ದೀಪಾವಳಿ ಏನಿದು ರಾಮಾಯಣದ ನಂಟು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ಹಿಂದಿನ ದಿನದಿಂದಾನೇ ಆರಂಭವಾಗುವ ದೀಪಾವಳಿಯು ತುಂಬಾ ವಿಶಿಷ್ಟವಾದ ಹಬ್ಬ ಈ ಹಬ್ಬದ ಸಂದರ್ಭದಲ್ಲಿ ವ್ಯಾಪಾರಸ್ಥರು ಕೃಷಿಕರು ಆ ವರ್ಷದ ಆದಾಯ ಹಾಗೆ ವ್ಯಯವನ್ನ ಲೆಕ್ಕ ಹಾಕಿ ಉಳಿದ ಹಣದಲ್ಲಿ ಮನೆಯವರಿಗೆ ಚಿನ್ನ ಬೆಳ್ಳಿ ಮತ್ತಿತರ ವಸ್ತುಗಳನ್ನ ಖರೀದಿಸೋ ಪದ್ಧತಿ ಕೂಡ ನಡ್ಕೊಂಡು ಬಂದಿದೆ ಹೇಗೆ ಶರನ್ನವರಾತ್ರಿಗೆ ಪ್ರಾಶಸ್ತ್ಯ ಇದೆಯೋ ಅದೇ ರೀತಿ ಇಪ್ಪತ್ತೊಂದನೇ ದಿನಕ್ಕೆ ಆಚರಿಸುವ ದೀಪಾವಳಿ ಕೂಡ ತುಂಬಾ ವಿಶಿಷ್ಟ ಅಸುರ ವಧೆಯ ವಿಜಯೋತ್ಸವದ ರೂಪವಾಗಿ ದ್ಯೋತಕವಾಗಿ ಕೂಡ ದೀಪಾವಳಿಯನ್ನ ಆಚರಿಸ್ತಾರೆ ಅದ್ರಲ್ಲೂ ದಸರಾ ಮುಗಿದ ಇಪ್ಪತ್ತೊಂದನೇ ದಿನವೇ ಯಾಕೆ ದೀಪಾವಳಿಯ ಆಚರಣೆ ಮಾಡಲಾಗತ್ತೆ ಅನ್ನೋದು ಆಸಕ್ತಿಕರ ವಿಷಯ ನಿಮ್ಗೆ ಇದನ್ನ ತಿಳಿಸ್ಬೇಕು ಅಂದ್ರೆ ರಾಮಾಯಣದ ಕಥೆಯನ್ನ ಹೇಳ್ಬೇಕಾಗತ್ತೆ ಮರ್ಯಾದಾ ಪುರುಷೋತ್ತಮನಾದ ರಾಮನು ಲಂಕೆಯಲ್ಲಿ ರಾವಣನನ್ನ ಸಂಹಾರ ಮಾಡ್ದ ಆಮೇಲೆ ತನ್ನ ಪತ್ನಿ ಜಾನಕಿ ಸೀತೆಯನ್ನ ಬಂಧನದಿಂದ ಮುಕ್ತಗೊಳಿಸಿ ವಾಪಸ್ ಅಯೋಧ್ಯೆಗೆ ಕರೆತಂದ ಹೀಗೆ ಅವನು ಲಂಕೆಯಿಂದ ಅಯೋಧ್ಯೆಗೆ ಬರೋಕೆ ತೆಗೆದುಕೊಂಡ ಸಮಯ ಇಪ್ಪತ್ತು ಒಂದು ದಿನವಂತೆ ಯಾವ ದಿನದಂದು ಶ್ರೀರಾಮ ಅಯೋಧ್ಯೆಗೆ ಹಿಂತಿರುಗಿದ್ನೋ ಅವತ್ತು ಅಲ್ಲಿನ ಜನರು ಬಾರಿ ದೊಡ್ಡ ಹಬ್ಬವನ್ನೇ ಆಚರಿಸಿದ್ರು ರಾವಣನ ವಧೆ ಮಾಡಿದ ಸಂಭ್ರಮಾಚರಣೆ ಅದಾಗಿತ್ತು ಆದ್ರಿಂದ ಆಗಿನಿಂದಾನೂ ಈ ಪದ್ಧತಿ ನಡ್ಕೊಂಡು ಬರ್ತಿದೆ ಶ್ರೀರಾಮನೆಂಬ ಬೆಳಕು ಅಯೋಧ್ಯೆಗೆ ಮತ್ತೆ ಪ್ರವೇಶಿಸಿದ ದಿನವೆಂದು ಈಗಲೂ ಕೂಡ ಅಲ್ಲಿನ ಜನರು ದೀಪೋತ್ಸವ ಮಾಡ್ತಾರೆ ದೀಪಾವಳಿಯ ಹಿಂದಿನ ದಿನ ನೀರ್ ತುಂಬ ಹಬ್ಬ ಅಂತ ಮಾಡ್ತಾರೆ ಮರುದಿನ ನರಕ ಚತುರ್ದಶಿ ಆಮೇಲೆ ಅಮಾವಾಸ್ಯ ಲಕ್ಷ್ಮೀ ಪೂಜೆ ಹಾಗೆ ಅದಾದ ಮೂರ್ ದಿನ ಬಲಿಪಾಡ್ಯಮಿ ಆಚರಿಸ್ತಾರೆ ಇಷ್ಟು ಸುದೀರ್ಘವಾದ ಹಬ್ಬದ ಆಚರಣೆ ಆದ್ಮೇಲೆ ವರ್ಷ ತೊಡಕು ಅಂತ ಮಾಡೋ ಪದ್ಧತಿ ಕೂಡ ಕೆಲವೆಡೆ ಇದೆ ಹಾಗಂತ ಅಲ್ಲಿಗೆ ದೀಪಾವಳಿ ಹಬ್ಬದ ಕೊನೆ ಆಗೋದಿಲ್ಲ ತುಳಸಿ ಹಬ್ಬ ಅಥವಾ ಕಿರು ದೀಪಾವಳಿ ಅಂತ ದಿನ ತನಕ ಮುಂದುವರಿಯತ್ತೆ ದೀಪಾವಳಿ ಟೈಮ್ ನಲ್ಲಿ ಬರೋ ಅಮಾವಾಸ್ಯೆಯ ಲಕ್ಷ್ಮೀ ಪೂಜೆಗೆ ವಿಶೇಷ ಪ್ರಾಶಸ್ತ್ಯ ಇದೆ ಆ ದಿನ ಲಕ್ಷ್ಮೀ ದೇವಿಯ ಆರಾಧನೆ ಮಾಡಿದ್ರೆ ಹಾಗೆ ದಾನ ಧರ್ಮ ಮಾಡಿದ್ರೆ ಅದರ ಫಲ ಹೆಚ್ಚು ಅಂತ ಒಂದು ನಂಬಿಕೆ ಕೂಡ ಇದೆ ಹಿರಣ್ಯ ಕಶುಪವಿನ ಸೋದರ ಹಿರಣ್ಯಾಕ್ಷ ಭೂದೇವಿಯನ್ನ ಹೊತ್ಕೊಂಡು ಸಮುದ್ರದ ಆಳದಲ್ಲಿ ಸೇರ್ಕೊಂಡ್ಬಿಡ್ತಾನೆ ಆಗ ಮಹಾವಿಷ್ಣುವು ವರಾಹ ರೂಪವನ್ನ ತಾಳಿ ಹಿರಣ್ಯಾಕ್ಷನನ್ನ ಕೊಂದು ಭೂದೇವಿಯನ್ನ ರಾಕ್ಷಿಸ್ತಾನೆ ಆಗ ಮಹಾವಿಷ್ಣುವಿನ ಮೋಹಕ್ಕೆ ಭೂದೇವಿ ಒಳಗಾಗ್ತಾಳೆ ಆಗ ವಿಷ್ಣುವಿನಿಂದ ಭೂದೇವಿಗೆ ನರಕಾಸುರ ಅನ್ನೋ ರಾಕ್ಷಸನ ಜನನ ಆಗತ್ತೆ ಮುಂದೆ ಅವನನ್ನ ವಿಷ್ಣುವೇ ಕೊಲ್ತಾನೆ ಹಾಗೆ ನರಕಾಸುರನನ್ನ ಕೊಂದ ಸ್ಮರಣೆಗಾಗಿ ನರಕ ಚತುರ್ದಶಿ ಆಚರಿಸೋ ರೂಢಿ ಕೂಡ ಇದೆ ಇನ್ನು ಅಜ್ಞಾನ ಅನ್ನೋ ಅಂಧಕಾರವನ್ನ ತೊಲಗಿಸುವ ದುರ್ಬುದ್ಧಿ ದುರಾಲೋಚನೆಯನ್ನು ನಮ್ಮ ಮನಸ್ಸಿನೊಳಗಿನ ತಮಸ್ಸು ತೊಲಗಿಸುವ ರಾಕ್ಷಸ ಸಂಹಾರ ಮಾಡುವ ಹಬ್ಬವಾಗಿ ಕೂಡ ದೀಪಾವಳಿಯನ್ನ ಆಚರಿಸಲಾಗತ್ತೆ